ಹಲೋ ಇವ್ರ ಒಂದು ದಿಸ್ ಜಾಫೋಟೆಕ್ ಕನ್ನಡ ಸತ್ಯ ಮಾಹಿತಿಗೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಗೂಗಲ್ ಒಂದು ಕೀಬೋರ್ಡ್ ನಲ್ಲಿ ಅಥವಾ ಬೋರ್ಡ್ ಅಂತ ಏನಿರುತ್ತೆ ಆ ಒಂದು ಕೀಬೋರ್ಡ್ ನಲ್ಲಿ ನಾವು ಒಂದಕ್ಕಿಂತ ಜಾಸ್ತಿ ಒಂದು ಲಾಂಗ್ವೇಜ್ನ ಯಾವ್ದು ಯಾವ ರೀತಿ ಯೂಸ್ ಮಾಡಬಹುದು ಅಥವಾ ನಮ್ಮ ಒಂದು ಕನ್ನಡ ಒಂದು ಕನ್ನಡ ಭಾಷೆಯನ್ನ ಯಾವ ರೀತಿ ನಾವು ಆ ಕೀಬೋರ್ಡ್ ನಲ್ಲಿ ಆಡ್ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ಟೈಪಿಂಗ್ ನಾವು ಯಾವ ರೀತಿ ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಹಾಗೆ ನಮ್ಮ ಚಾನೆಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ನೀವು ಅಲ್ಲಿ ಲ್ಯಾಂಗ್ವೇಜ್ನ ಆಡ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದೇ ಒಂದು ಲಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ರ ಅಂದ್ರೆ ಅಥವಾ ಇಂಗ್ಲೀಷ್ನ ಮಾತ್ರ ನೀವು ಆ ಒಂದು ನಲ್ಲಿ ಯೂಸ್ ಮಾಡ್ತಾ ಇದ್ರೆ ಅಂದರೆ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಸ್ವಿಚ್ ಕೀ ಅನ್ನೋದು ಸಿಗೋದಿಲ್ಲ ಅಂದರೆ ನೀವು ಒಂದು ಒಂದು ಬಟನ್ ಸಿಗುತ್ತೆ ಸ್ನೇಹಿತರೆ ಅಲ್ಲಿ ನಲ್ಲಿ ಆ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೇರವಾಗಿ ನಿಮ್ಮ ಭಾಷೆ ಅನ್ನೋದು ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಶಾರ್ಟ್ ಕಟ್ ಕೀ ಅನ್ನೋದು ಸಿಗುತ್ತೆ ನೀವು ಒಂದೇ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ರೆ ಸಿಗೋದಿಲ್ಲ ಆ ಒಂದು ಶಾರ್ಟ್ ಕಟ್ ಕೀ ನಿಮಗೆ ಸಿಗಬೇಕು ಅಂದರೆ ನೀವು ಒಂದಕ್ಕಿಂತ ಜಾಸ್ತಿ ಭಾಷೆಗಳನ್ನಲ್ಲಿ ಆ್ಯಡ್ ಮಾಡ್ಕೋಬೇಕು ಕನ್ನಡ ಇರ್ಬೋದು ಅಥವಾ ಇನ್ನು ಬೇರೆ ಭಾಷೆ ಇರಬಹುದು ನೀವು ಆ್ಯಡ್ ಮಾಡಿದ್ರೆ ನಿಮಗೆ ಅಲ್ಲಿ ಶಾರ್ಟ್ ಕಟ್ ಕೀ ಅನ್ನೋದು ಸಿಗುತ್ತೆ ಯಾವ ರೀತಿ ನಾವು ಆ್ಯಡ್ ಮಾಡ್ಕೋಬಹುದು ಅಂತ ನಾನು ಸಂಪೂರ್ಣವಾಗಿ ಹೊತ್ತು ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನು ಕೀಬೋರ್ಡ್ ನಲ್ಲಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ 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 ಕೆಳಗಡೆ ಯಾವುದೇ ರೀತಿಯಲ್ಲಿ ಲ್ಯಾಂಗ್ವೇಜ್ ಸೂಚಕಿ ಅನ್ನೋದು ಸಿಗ್ತಾ ಇಲ್ಲ ನಂತರ ತೋರಿಸ್ತೀನಿ ಯಾವ ರೀತಿ ಸಿಗುತ್ತೆ ಅಂತ ಇಲ್ಲಿ ಮೊದಲು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಟ್ಟಿಂಗ್ಸ್ ಆಯ್ಕನ್ ಇರುತ್ತೆ ಇರುತ್ತೆ ನಿಮಗೆ ಸೆಟ್ಟಿಂಗ್ಸ್ ಆಯ್ಕನ್ ಇಲ್ಲಿ ನೋಡೋದಕ್ಕೆ ಸಿಗದೆ ಹೋದ್ರೆ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಬಾಕ್ಸ್ ಟೈಪ್ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ನೋಡಿ ಈ ಒಂದು ಆಪ್ಷನ್ ಗಳಲ್ಲಿ ಸಿಗದೆ ಹೋದ್ರೆ ಇಲ್ಲಿ ಪಕ್ಕದಲ್ಲಿ ಇರುವಂತಹ ಒಂದು ಬಾಕ್ಸ್ ಟೈಪ್ ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಈ ಕೆಳಗಡೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ ಅದರಲ್ಲಿ ಸೆಟ್ಟಿಂಗ್ಸ್ ಆ ಆಪ್ಷನ್ ಒಂದು ಕಡೆ ಎಲ್ಲಾದರೂ ಸಿಕ್ಕೇ ಸಿಗುತ್ತೆ ಇಲ್ಲಿ ನೋಡಿ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಈ ಲೈನಲ್ಲಿ ನನಗೆ ನೋಡೋದಕ್ಕೆ ಸಿಗ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಾನು ಒಂದೇ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದಕ್ಕಿಂತ ಜಾಸ್ತಿ ಒಂದು ಲ್ಯಾಂಗ್ವೇಜ್ನ ಯೂಸ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಇರುವಂಥ ಆ್ಯಡ್ ಕೀಬೋರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ನಮಗೆ ಬೇಕಾದಂಥ ಭಾಷೆಯನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲಿ ನೋಡಿ ಕನ್ನಡವನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಕನ್ನಡದ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕನ್ನಡದಲ್ಲಿ ಇರುವಂಥ ಕೀಬೋರ್ಡ್ಗಳು ಇಲ್ಲಿ ಬರುತ್ತೆ ಸ್ನೇಹಿತರೆ ಇಲ್ಲಿ ಕನ್ನಡದಲ್ಲಿ ನಾವು ಇಂಗ್ಲೀಷ್ ಲೆಟರ್ಸ್ನಲ್ಲೇ ಕನ್ನಡ ಕೀಬೋರ್ಡ್ ಬರುತ್ತೆ ಹಾಗೆ ಪಕ್ಕದಲ್ಲಿ ಇಲ್ಲಿ ಕನ್ನಡ ಕೀಬೋರ್ಡ್ ಬರುತ್ತೆ ಇಲ್ಲಿ ಎರಡನ್ನೂ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಈ ಕೈಬಾರವನ್ನು ಸೆಲೆಕ್ಟ್ ಮಾಡ್ಕೋಬೇಡಿ ಅದು ಸರಿ ಇರೋದಿಲ್ಲ ಇಲ್ಲಿ ಈ ಎರಡು ಆಪ್ಷನ್ಸ್ಗಳನ್ನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಮಲ್ಟಿ ಲ್ಯಾಂಗ್ವೇಜ್ ಟೈಪಿಂಗ್ ಅಂತ ಇದೆ ಈ ಆಪ್ಷನ್ ಕೂಡ ಆನ್ ಇರಬೇಕು ನಂತರದಲ್ಲಿ ಇಲ್ಲಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ ಡನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಮೂರು ಒಂದು ಕೀಬೋರ್ಡ್ಗಳು ಆ್ಯಡ್ ಆಗಿದೆ ಇಂಗ್ಲೀಷ್ನೊಂದಿಗೆ ಕನ್ನಡ ಕನ್ನಡ ಅಂತ ಎರಡು ಕೀಬೋರ್ಡ್ಗಳು ಬರುತ್ತೆ ಅಂದ್ರೆ ಕನ್ನಡದಲ್ಲಿ ಒಂದು ಇಂಗ್ಲಿಷ್ ನೋಡೋದು ಒಂದು ಲೆಟರ್ಸ್ ನ ಕನ್ನಡ ಕೀಬೋರ್ಡ್ ಒಂದು ಕನ್ನಡ ಕೀಬೋರ್ಡ್ ಮಾತ್ರ ಇಲ್ಲಿ ನೋಡಿ ಇಲ್ಲಿ ನಂತರದಲ್ಲಿ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಸ್ವಿಚ್ಗೆ ಅನ್ನೋದು ಇಲ್ಲಿ ಸಿಗ್ತಾ ಇದೆ ಈ ಬಟನ್ ಅನ್ನೋದು ಈ ಬಟನ್ ಮೇಲೆ ನೀವು ನೇರವಾಗಿ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಕೀಬೋರ್ಡ್ ನ ಭಾಷೆಯನ್ನ ಸಂಪೂರ್ಣವಾಗಿ ಬದಲಾವಣೆ ಮಾಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ನಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ ಕೇವಲ ಒಂದೇ ಒಂದು ಬಟನ್ ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಬಹುದು ಇಲ್ಲಿ ಇಂಗ್ಲೀಷ್ ಲೆಟರ್ಸ್ ಕನ್ನಡ ಕೀಬೋರ್ಡ್ ಇಲ್ಲಿ ಓಪನ್ ಆಗಿದೆ ಈ ಒಂದು ಸ್ವಿಚ್ ಕೀ ಮೇಲೆ ಇನ್ನೊಂದ್ಸಾರಿ ಪ್ರೆಸ್ ಮಾಡಿದರೆ ನಿಮಗೆ ಸಂಪೂರ್ಣವಾದಂಥ ಕನ್ನಡ ಕೀಬೋರ್ಡ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ನೋಡಿ ಸಂಪೂರ್ಣವಾದಂಥ ಕನ್ನಡ ಕೀಬೋರ್ಡ್ ಅನ್ನೋದು ನೋಡೋದಕ್ಕೆ ಸಿಗುತ್ತೆ ನೀವು ಒಂದಕ್ಕಿಂತ ಜಾಸ್ತಿ ಭಾಷೆಗಳನ್ನ ಆ್ಯಡ್ ಮಾಡಿದರೆ ಮಾತ್ರ ಈ ಒಂದು ಲ್ಯಾಂಗ್ವೇಜ್ ಸ್ವಿಚ್ ಕೀ ಅನ್ನೋದು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಈ ರೀತಿ ನಾವು ಕನ್ನಡ ಕೀಬೋರ್ಡ್ನ ಆಕ್ಟಿವೇಟ್ ಮಾಡ್ಕೊಂಡ್ಬಿಟ್ಟು ಕನ್ನಡದಲ್ಲಿ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಟೈಪಿಂಗ್ ಮಾಡ್ಕೋಬಹುದು ಹಾಗೆ ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ವಿದ್ಯಾರ್ಥಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್